ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಗೆಳೆಯ ನವೀನ್ ಕುಮಾರ್, KS ಕೊಳಲ, ಕೊಳಕೆರೆ ತಾಲೂಕು, ತುಮಕೂರು ಡಿಸ್ಟಿಕು. ಸ್ನೇಹಿತರೆ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ಎಲ್ಲರೂ ಕೂಡ ಗಮನವಿಟ್ಟು ಕೇಳಬೇಕು, 10-6 ಜನಕ್ಕೆ ಹೇಳಬೇಕು, ಮನಸ್ಸಿನಲ್ಲಿ ಇಟ್ಟುಕೊಂಡು ಕಾರ್ಯರೂಪಕ್ಕೆ ತರಬೇಕು. ಮನಸ್ಸನ್ನು ಈ ಕಡೆ ಗಮನ ಕೊಟ್ಟು ಕೇಳಿ. ನಾನು ಏಪ್ರಿಲ್ 1 ತಾರೀಕು ಬರ್ತಾ ಇದೆ, ಕರ್ನಾಟಕ ರತ್ನ, ಪದ್ಮಭೂಷಣ, ನಡೆದಾಡುವ ದೇವರು, ಯುಗ ಪುರುಷ, ಕಾಯಕ ಯೋಗಿ, ಪರಮ ಪೂಜ್ಯ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ 111ನೇ ಹುಟ್ಟುಹಬ್ಬ ಸನ್ನಿಹಿತವಾಗ್ತಾ ಇದೆ. ಸುಮಾರು ವರ್ಷಗಳಿಂದ ಅವರಿಗೆ ಭಾರತ ರತ್ನವನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಮಾಧ್ಯಮಗಳಿರ್ಬೋದು, ಜನಗಳಿರ್ಬೋದು, ಭಕ್ತಾದಿಗಳಿರ್ಬೋದು, ಎಲ್ಲರೂ ಕೂಡ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಅದು ನಿರೀಕ್ಷೆಯಾಗಿ ಇನ್ನು ಉಳಿದಿದೆ. ಇದರಲ್ಲಿ ರಾಜಕೀಯ ಇದೆಯೋ, ಧರ್ಮವಿದೆಯೋ, ಜಾತಿ ಇದೆಯೋ, ಲೆಕ್ಕಾಚಾರ ಇದೆಯೋ, ಮೀನಾಮೇಷ ಅಥವಾ ಆಸಕ್ತಿ ಇದೆಯೋ ಇಲ್ವೋ, ಇದು ಯಾಕೆ ಡಿಲೇ ಆಗ್ತಾ ಇದೆ, ಲೇಟ್ ಆಗ್ತಾ ಇದೆ, ಮಂದಗತಿ ಆಗ್ತಾ ಇದೆ, ನಿಧಾನವಾಗ್ತಾ ಇದೆ, ಪೆಂಡಿಂಗಲ್ಲಿದೆ, ಅದು ಗೊತ್ತಿಲ್ಲ. ಆದರೆ ನಾವೆಲ್ಲ ಈ ಮೂಲಕ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಜನ ಗಣ ಮನ ಅಧಿ ನಾಯಕ, ನಮ್ಮ ಜನಗಳು ತೀರ್ಮಾನ ಕೊಟ್ಟರೆ ಅಲ್ಟಿಮೇಟ್ ಯಾವ ತೀರ್ಮಾನವೂ ಇಲ್ಲ. ಹಾಗಾಗಿ ಯಾವ ಸರ್ಕಾರ, ಯಾವ ಬಿರುದು, ಯಾವ ಪ್ರಶಸ್ತಿ ಕೊಟ್ಟರೇನು ಬಿಟ್ಟರೇನು, ನಾವು ಇಂದು ತೀರ್ಮಾನ ಮಾಡೋಣ. ಸ್ವಾಮೀಜಿಯವರಿಗೆ ನಾವು ವಿಶ್ವರತ್ನವನ್ನು ನೀಡ್ತಾ ಇದ್ದೇವೆ, ನಾವು ಭಕ್ತಾದಿಗಳೆಲ್ಲ ಸೇರಿಕೊಂಡು. ಸಿಂಪಲ್ ಇಷ್ಟೇ. ನಿಮ್ಮ ಫೇಸ್ಬುಕ್, ವಾಟ್ಸಪ್, ಟ್ವಿಟರ್, ಇನ್ಸ್ಟಾಗ್ರಾಮ್, ಯಾವುದೇ ಸಾಮಾಜಿಕ ಜಾಲತಾಣ ಇರ್ಬೋದು, ಅವರ ಅನುಯಾಯಿಗಳು, ಅವರ ಭಕ್ತಾದಿಗಳು ಅವರನ್ನ ಗೌರವಿಸೋರು, ಅವರ ಫೋಟೋವನ್ನು ಪೋಸ್ಟ್ ಮಾಡುವುದಾದರೆ ಅವರ ಫೋಟೋದಲ್ಲಿ ವಿಶ್ವರತ್ನ ಅಂತ ಹೇಳ್ಬಿಟ್ಟು ಎಡಿಟಿಂಗ್ ಮಾಡಿ. ಯಾಕಂದರೆ ವಿಶ್ವರತ್ನ ಆಗುವ ಅರ್ಹತೆ ಇದ್ದರೂ ಕೂಡ ಭಾರತ ರತ್ನವನ್ನು ನೀಡದೆ ಸುಮ್ಮನೆ ಎಷ್ಟೋ ಜನ, ಎಷ್ಟೋ ಸಾಧಕರು ಇದ್ದಾರೆ, ಎಂತೆಂತಹ ಪ್ರಶಸ್ತಿಗೆ ಅರ್ಹರಾದರೂ ಕೂಡ ಸಿಕ್ಕದೆ ಅವರು ಮೂಲೆ ಗುಂಪಾಗೋಗಿದ್ದಾರೆ. ಆ ಒಂದು ಲಿಸ್ಟಿಗೆ ನಮ್ಮ ನಡೆದಾಡುವ ದೇವರು, ಯುಗ ಪುರುಷ, ಕಾಯಕ ಯೋಗಿ ಸೇರೋದು ಬೇಡ. ಅವ್ರಿಗೆ ಜನಗಳೇ ಅಲ್ಟಿಮೇಟ್. ಯಾಕಂದರೆ ಮಹಾನ್ ಪುರುಷ ಅವರು, 111ನೇ ವಯಸ್ಸಿನಲ್ಲಿಯೂ ಕೂಡ ಸಮಾಜಕ್ಕಾಗಿ, ಮಕ್ಕಳಿಗಾಗಿ, ತ್ರಿವಿಧ ದಾಸೋಹಿ ತುಡಿಯುವಂತಹ ಜೀವ ಅದು. ಎಲ್ಲ 60-70ಕ್ಕೆ ಔಟು ಅಂತ ಇವ್ರಿಗೆ. ಏಯ್, ಅವರ ಹುಟ್ಟು ಹಬ್ಬಕ್ಕೆ ದೇವ ದೂತರೆ ಭಕ್ತಾದಿಗಳ ರೂಪದಲ್ಲಿ ಬಂದು ದರ್ಶನ ಪಡೆದೋಗ್ತಾರೆ ಅಂತಹ ಮಹಾನ್ ವ್ಯಕ್ತಿ ಕಂಡ್ರೆ ಅವ್ರಿಗೆ. ಚುನಾವಣಾ ನೀತಿ ಸಂಹಿತೆ ಇರೋದ್ರಿಂದ ನಾನು ಯಾವ ರಾಜಕೀಯ ಪಕ್ಷ, ವ್ಯಕ್ತಿ, ಯಾರ ಬಗ್ಗೆನೂ ನಾನು ಮಾತಾಡ್ಲಿಕ್ಕೂ ಹೋಗಲ್ಲ. ಇಷ್ಟೇ, ನನ್ನ ಭಕ್ತಾದಿಗಳು, ಅವರನ್ನು ಗೌರವಿಸೋರು, ಪ್ರೀತಿಸೋರು, ಆರಾಧಿಸೋರು, ವಿದ್ಯಾರ್ಥಿಗಳು, ನಮ್ಮ ತುಮಕೂರು ಇರ್ಬೋದು, ಸುತ್ತಮುತ್ತಲ ಜಿಲ್ಲೆಗಳಿರ್ಬೋದು, ಈ ವಿಡಿಯೋ ಯಾರಿಗೆಲ್ಲ ನಿಮಗೆ ರೀಚ್ ಆಗುತ್ತೆ ಅವರೆಲ್ಲರೂ ಕೂಡ ನಿಮ್ಮ ಫೋಟೋದಲ್ಲಿ, ಡಿಪಿಲಿ, ವಾಟ್ಸಪ್ಪಲ್ಲಿ, ಫೇಸ್ಬುಕ್ಲ್ಲಿ, ಟ್ವಿಟರ್, ಇನ್ಸ್ಟಾಗ್ರಾಮ್, ಪ್ರತಿಯೊಂದರಲ್ಲೂ ಕೂಡ ಫೋಟೋವನ್ನು ಪೋಸ್ಟ್ ಮಾಡುವ ಮುಂಚೆ ಅದರಲ್ಲಿ ವಿಶ್ವರತ್ನ ಅಂತ ಹೇಳ್ಬಿಟ್ಟು ಎಡಿಟಿಂಗ್ ಮಾಡಿ ನೀವು ಅವ್ರಿಗೆ ಗೌರವವನ್ನು ಸೂಚಿಸಿ. ಇದು 52 ಇಂಚಿನ ಎದೆಯುಳ್ಳ ರಾಜಕಾರಣಿಗೆ ತಲುಪುವವರೆಗೂ ಶೇರ್ ಮಾಡಿ ಸ್ನೇಹಿತರೆ. ನಮಗೂ ಒಂದು ಈ ಅಲ್ಟಿಮೇಟ್ ಜನಗಳಲ್ಲಿ ಒಂದು ಪವರ್ ಇದೆ, ಅವರು ತೀರ್ಮಾನ ತಗೊಂಡ್ರೆ ಏನು ಬೇಕಾದ್ರೂ ಆಗುತ್ತೆ ಅನ್ನೋದನ್ನ ನಾವು ಪ್ರೂವ್ ಮಾಡಬೇಕಾಗಿದೆ. ಎಲ್ಲವೂ ಕೂಡ ನಾವು ಪವರು ಅವ್ರಿಗೆ ಕೊಟ್ಟಿದ್ದೀವಿ, ಅಧಿಕಾರಿಗಳು ಬಿಟ್ಬಿಡಿ, ಅದನ್ನು ನಾವು ಆಮೇಲೆ ಸೆಕೆಂಡರಿ ಯೋಚನೆ ಮಾಡೋಣ. ನಮ್ಮಲ್ಲಿರೋದನ್ನ ನಾವು ಯೂಸ್ ಮಾಡೋಣ, ನಮ್ಮಲ್ಲಿ ಏನಿದೆ ಪವರ್ನ ಅದನ್ನು ಯೂಸ್ ಮಾಡೋಣ. ನಾನು ನಿಮ್ಮಲ್ಲಿ ಟೈಮ್ ಮುಗಿದು ಕೇಳ್ಕೊಳ್ಳೋದು ಇಷ್ಟೇ. ಅವ್ರಿಗೆ ಗೌರವ ಸೂಚಿಸಿ ಅವರ 111ನೇ ಹುಟ್ಟುವ ಹಬ್ಬಕ್ಕೆ ನೀವೇನೇ ಫೋಟೋ ಪೋಸ್ಟ್ ಮಾಡೋದಾದರೆ ಅದರಲ್ಲಿ ವಿಶ್ವರತ್ನ ಅಂತ ಹೇಳ್ಬಿಟ್ಟು ಎಡಿಟಿಂಗ್ ಮಾಡಿ ಅವರಿಗೆ ಗೌರವವನ್ನು ಸೂಚಿಸಿ ನಾವು ಸರ್ಕಾರಕ್ಕೆ ನಮ್ಮ ಕಡೆಯಿಂದಲೂ ನಾವು ಒಂದು ಇದನ್ನು ಕೊಡೋಣ, ಒಂದು ಟ್ಯಾಂಕ್ ಕೊಡೋಣ, ಅಥವಾ ಅವ್ರಿಗೊಂದು ಇದನ್ನು ಕೊಡೋಣ, ಮಾಹಿತಿ ಕೊಡೋಣ, ಅಥವಾ ಅವ್ರಿಗೊಂದು ಸಂದೇಶವನ್ನು ಕಳಿಸೋಣ ನಮ್ಮ ಕಡೆಯಿಂದ. ಅಷ್ಟು ಮಾಡೋಣ ಸ್ನೇಹಿತರೆ, ದಯವಿಟ್ಟು ಇದನ್ನು ಶೇರ್ ಮಾಡಿ.